ए नंबर न्यूज के स्वागत उरस प्रयुक्त मुरुगमले दर्गादल्ली शांति सभे चिंतामणि तालूकिन मुरुगमले ग्रामद हजरत अम्माजान मत्तु बावाजान गंधोत्सवन्नु कोरोना सोंकु हिन्नेलेयल्लि सरळवागि आचरणे माडुवंते तहसीलदार डी एन मंत्रायप्प हेळिदरु। ಅವರು ತಾಲೂಕಿನ ಮುರುಗಮಲೆ ಗ್ರಾಮದಲ್ಲಿ ಗಂಧೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಗ್ರಾಮಸ್ಥರು ದರ್ಗಾ ಕಮಿಟಿ ಪದಾಧಿಕಾರಿಗಳು ಮತ್ತು ಅಧಿಕಾರಿಗಳ ಶಾಂತಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಜಿಲ್ಲಾ ಅವರು ಜಿಲ್ಲಾಧಿಕಾರಿಗಳು ನೀಡಿದ ಆದೇಶದಂತೆ ಅಕ್ಟೋಬರ್ 30 ಮತ್ತು 31 ರಂದು ಆಚರಣೆ ಮಾಡುವಂತೆ ಅವರು ಸೂಚಿಸಿದರು। ಸೋಂಕು ಕಡಿಮೆಯಾದರೂ ನವೆಂಬರ್ ಮತ್ತು ಡಿಸೆಂಬರ್ ಚಳಿಗಾಲದಲ್ಲಿ ಅಧಿಕವಾಗುವ ಸಂಭವ ಇರುವುದರಿಂದ ಮುನ್ನೆಚ್ಚರಿಕೆಯಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಹೊರತು ಆಡಂಬರಕ್ಕೆ ಹೋಗಿ ಸೋಂಕು ಅಭಿಸಿಕೊಂಡು ಭಕ್ತರ ತೊಂದರೆಗೆ ಈಡಾಗುವುದು ಬೇಡ ಎಂದರು। ಗಂಧೋತ್ಸವದ ಮೆರವಣಿಗೆ ಮತ್ತು ಕವಾಲಿ ಕಾರ್ಯಕ್ರಮವನ್ನು ನಿಷೇಧ ಮಾಡಲಾಗಿದ್ದು 100 ಕ್ಕೂ ಹೆಚ್ಚು ಜನರು ಸೇರಿದಂತೆ ಎಚ್ಚರ ವಹಿಸುವುದರ ಜೊತೆಗೆ ಎಲ್ಲಾ ಕಾರ್ಯಕ್ರಮಗಳನ್ನು ಸಂಜೆ 7 ಗಂಟೆಯೊಳಗೆ ಮುಕ್ತಾಯವಾಗಬೇಕೆಂದು ಸೂಚಿಸಿದರು। ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ವಕ್ಫ್ ಜಿಲ್ಲಾಧ್ಯಕ್ಷ ಇಮ್ತಿಯಾಸ್ ಪಾಷಾ, ವಕ್ಫ್ ಜಿಲ್ಲಾಧಿಕಾರಿ ನವೀದ್ ಪಾಷಾ, ಡಿವೈಎಸ್ಪಿ ಲಕ್ಷ್ಮಯ್ಯ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ಕೆಂಚಾರಳ್ಳಿ ಪಿಎಸ್ಐ ರಂಜನ್ ಕುಮಾರ್, ಕಂದಾಯ ನಿರೀಕ್ಷಕ ಸುಬ್ರಹ್ಮಣಿ, ಮ್ಯಾನೇಜರ್ ಸಯ್ಯೂಬ್ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು। ನೆರವೇರಿಸಿ ಇಲ್ಲಿ ಯಾವುದೇ ರೀತಿಯ ಗುಂಪು ಘರ್ಷಣೆ ಆಗದೇ ರೀತಿ ಅಥವಾ ಭಿನ್ನಾಭಿಪ್ರಾಯಗಳು ಬಂದರಿಸಿ ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಸಹೋದರ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಈ ಗೈಡ್ಲೈನ್ಸ್ ಏನಿದೆ ಇದನ್ನು ಚಾಚು ತಪ್ಪದೆ ತಗೊಂಡು ಪಾಲನೆ ಮಾಡಬೇಕು। ಒಂದು ವೇಳೆ ಪಾಲನೆ ಮಾಡದಲೇ ಇದ್ದರೆ ಈಗ ನಿಯಮಗಳ ಪ್ರಕಾರ ಐಪಿಸಿ ಸೆಕ್ಷನ್ ಪ್ರಕಾರ ಇದರ ಬಗ್ಗೆ ಕಾನೂನು ರೀತಿ ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇದೆ। ಅದಕ್ಕೆ ಯಾವುದೇ ರೀತಿಯ ಅವಕಾಶ ಮಾಡಿಕೊಡಬೇಡಿ ಅಂತ ತಮ್ಮ ಹತ್ರ ಮನವಿ ಮಾಡ್ತಾ ಈ ಒಂದು ಕಾರ್ಯಕ್ರಮ ಏನಿದೆ ಪವಿತ್ರ ಬಾಬಾಜಾನ್ ಅಮ್ಮಾಜಾನ್ ಮತ್ತು ಅವರ ಒಂದು ಪವಿತ್ರ ಆಚರಣೆ ಏನಿದೆ ನಾವೆಲ್ಲರೂ ಸಹ ಅದಕ್ಕೆ ಗೌರವಪೂರ್ವಕವಾಗಿ ಅತ್ಯಂತ ಶ್ರದ್ಧೆಯಿಂದ ಆ ಒಂದು ಭಕ್ತಿ ಇದಕ್ಕೆ ಯಾವುದೇ ಚ್ಯುತಿ ಬಾರದ ರೀತಿ ಈ ಸರ್ಕಾರದ ನಿಬಂಧನೆಗಳು ಷರತ್ತುಗಳನ್ನು ಅನುಸರಿಸಿಕೊಂಡು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ತಾವೆಲ್ಲರೂ ಸಹಬಾಳ್ವೆಯಿಂದ ಸಿಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ರಚನೆ ಮಾಡಿ ನಮಗೆ ಒಂದು ಸಂವಿಧಾನ ಕೊಟ್ಟಿದ್ದಾರೆ ಆ ಸಂವಿಧಾನದ ಏನಿದೆ ಶಾಸ್ತ್ರಗಳು ಅದನ್ನು ನಾವು ಪಾಲನೆ ಮಾಡಬೇಕಾಗಿದೆ। ಆ ಸಂವಿಧಾನ ಮಾತ್ರ ಒಂದು ಜನವರಿಯಲ್ಲೇ ನಮ್ಮ ಮಾನ್ಯ ಸಂಘರು ಅದನ್ನು ನಾವು ಈಗ ನಮ್ಮ ಎಲ್ಲ ಪವಿತ್ರವಾದ ಜಾಗ ಯಾವ್ದು ಅಂದ್ರೆ ಮಕ್ಕಾ ಮದೀನಾ ಅಂತ ಹೌದಲ್ಲ ಇವತ್ ನಮ್ಗೆ ಹೋಗಕ್ ಕೊಡ್ತಾ ಇದಾರೆ ಅಲ್ಲಿ ಯಾವ ಸರ್ಕಾರ ಇರೋದು ಮುಸ್ಲಿಂ ದೇಶ ಒಂದು ಎಕ್ಸಾಂಪಲ್ ಚಿಕ್ಕ ಎಕ್ಸಾಂಪಲ್ ಇವತ್ ನಮ್ಗೆ ಯಾಕೆ ಹೋಗಕ್ ಕೊಡ್ತಾ ಇಲ್ಲ ಅವರು ಅವ್ರು ಕರೀತಾ ಇಲ್ಲ ನಮ್ಮ ಸರ್ಕಾರ ಹೋಗಿ ಅಂತ ಕಾರ ಬೇರೆ ಕಡೆ ಎಲ್ಲ ಹೊರಗಡೆ ಎಲ್ಲ ಹೋಗಿ ಬರ್ತಾ ಇದ್ದೀವಿ ಅಲ್ಲಿಗೆ ಬರಕ್ಕೆ ಕೊಡ್ತಾ ಇದ್ದೀವಿ ಯಾಕಂದರೆ ಇರೋ ತೊಂದರೆಯಿಂದ ಈಗ ಅಫಿಷಿಯಲ್ಸ್ ಏನಕ್ಕೆ ಮಾಡಿದಾರಂದರೆ ಅವ್ರಿಗೇನು ನೆಸಿಟಿ ಇಲ್ಲ ಪ್ರತಿ ವರ್ಷ ಮಾಡ್ಬೋದಲ್ಲ ಅದೇ ಥರ ತೊಂದರೆ ಅವರು ಯಾಕೆ ಮಾಡಿದ್ದಾರೆ ನಾವು ತಿಳ್ಕೋಬೇಕಾಗಿರ್ತದೆ ನಾವು ಸ್ವಂತದಲ್ಲಿ ಮಾಡೋಣ ಸಾಹೇಬರು ಹೇಳ್ತಾ ಇದ್ದಾರೆ ಸ್ವಲ್ಪ ಯಾಕೆ ಭಯ ಆಗ್ತಾ ಇದ್ದಾರೆ ಅಂದರೆ ತಾವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಹೊರಗಡೆಯಿಂದ ನಾವು ಈ ಸಾರಿ ಕಲಿಸೋದು ಬೇಡ ನಾವು ಇಲ್ಲಿರೋ ಸ್ವಲ್ಪ ನೋಡಿ ಡಿಸ್ಟೆನ್ಸ್ ಮಾಡಿಕೊಂಡು ಮೈಕಡಕ್ಕೆ ಮಾಡೋಣ ಇವತ್ತೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಜಮ್ ನಮಾಜ್ ನಡಿಬೇಕಂದ್ರೆ 3-3 ಅಡಿ ನಾವು ಗ್ಯಾಪ್ ಬಿಟ್ಟು ನಮಾಜ್ ಮಾಡ್ತಾ ಇದ್ದೀವಿ ಯಾಕೆ ಹೇಳಿ ನಮ್ಗೇನು ಬೇಕು ಬರೀ ನಾವು ನಮ್ಮ ನೋಡ್ಕೋಬೋದಲ್ಲ ಒಂದು ಜವಾಬ್ದಾರಿ ಇದೆ ನಮ್ಗೆ ಯಾವ ಜವಾಬ್ದಾರಿ ಐತೆ ಅದೇ ಥರ ಡಿ ಸಿ ಮೇಡಮ್ಗೆ ಐತೆ ಎಸ್ ಸಿ ಅವ್ರಿಗೆ ಐತೆ ಡಿ ಎಸ್ ಪಿ ಸಾಹೇಬ್ರಿಗೆ ಐತೆ ತಹಸೀಲ್ದಾರ್ ಸಾಹೇಬ್ರಿಗೆ ಐತೆ ಏನಾದರೂ ಇಲ್ಲಿ ಹೆಚ್ಚು ಕಡಿಮೆ ಆದರೆ ಫಸ್ಟ್ ಕೇಳೋದು ಇವ್ರಿಗೆ ಅವ್ರು ಯಾರಿಗೆ ಹೇಳ್ತಾ ಇರೋದವರು ನಾವು ಅರ್ಥ ಮಾಡ್ಕೋಬೇಕಾಗಿರ್ತದೆ ಇದ್ರೆ
ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಮಕ್ಕಾ ಮದೀನಾಗೆ ನಮ್ಮ 8 ತಿಂಗಳಿಂದ ನಮ್ಗೆ ಹೋಗಕ್ಕೆ ಕೊಡ್ತಾ ಇಲ್ಲ, ಅವ್ರು ಕರೆಸ್ತಾ ಇಲ್ಲ, ಅವ್ರು ಬೇಡ ಇಲ್ಲ ಇಂಡಿಯನ್ ಇಂಡಿಯನ್ಸ್ ಬೇಡ ಸ್ವಲ್ಪ ದಿನ ಅಂತ ಅದೆಲ್ಲ ತಿಳ್ಕೊಳ್ಳಿ ದಯವಿಟ್ಟು. ಈ ಸಾರಿ ನಾನು ಮೊದಲನೇ ಉರುಸ್, ನಾನು ಬಹಳ ಖುಷಿಯಾಗಿದ್ದೆ, ಜೋರಾಗಿ ಉರುಸ್ ಮಾಡೋಣ, ಕವಾಲಿಕ್ಸಣ ಎಲ್ಲ ಹೇಳಿ ನಾನು ಒಳ್ಳೆ ದೊಡ್ಡ ಪ್ಲ್ಯಾನ್ ಮಾಡಿದ್ದೆ, ಮಿನಿಸ್ಟರ್ಸ್ಗೆಲ್ಲ ಕರೆಸಿ ಜೋರಾಗಿ ಮಾಡೋಣ. ಆದರೆ ಇದು ಕಂಟ್ರೋಲ್ ಆಗಿಲ್ಲ. ಸಾಹೇಬ್ರು ಹೇಳ್ದಂಗೆ ಡಿಸೆಂಬರಲ್ಲಿ ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ಇನ್ನು ರೈಸ್ ಆಗ್ತದೆ. ಡಿಸೆಂಬರ್ ಜನವರಿ ಅನ್ಲಿಮಿಟ್ ಇರ್ತದೆ ಅಂದ್ಬಿಟ್ಟು ನನ್ನೂ ನಮಗೆ ಸಹ ಮಿನಿಸ್ಟರ್ ಜೊತೆಯಲ್ಲಿ ಆರೋಗ್ಯ ಮಿನಿಸ್ಟರ್ ಜೊತೆಯಲ್ಲಿ ಇದ್ವಿ ನಾವು ಫೋರ್ ಅವರ್ಸಲ್ಲೇ. ಇನ್ನು ರೈಸ್ ಆಗುತ್ತೆ ಅಂತ ಕಡಿಮೆ ಆಗಲ್ಲ. ನಮ್ಮ ಪ್ರಾಣಗಳು ಉಳಿಸ್ಕೊಂಡ್ರೆ ಫ್ಯೂಚರ್ ನಾವು ಏನು ಬೇಕಾದರೂ ನೋಡ್ಬೋದು. ಅವತ್ತೇ ಮಿಲಾದ್ ನಬಿ ಐತೆ, ಇಲ್ಲಿ ಉರುಸ್ ಇದೆ, ಇಡೀ ಇಂಡಿಯಾದಲ್ಲಿ ಆಗಲಿ ಪ್ರಪಂಚದಲ್ಲಿ ಮಿಲಾದ್ ನಬಿ ಐತೆ. ಅವತ್ತು ಪ್ರೊಸೆಷನ್ ಪ್ರತಿಯೊಂದು ಕ್ಯಾನ್ಸಲ್ ಮಾಡಿದ್ದೀವಿ, ಬರೀ ಮುರುಗಮಲ್ಲ ಅಲ್ಲ ಸರ್, ಇಡೀ ವರ್ಲ್ಡ್ದಲ್ಲಿ ಮಿಲಾದ್ ನಬಿ ಪ್ರೊಸೆಷನ್ ಕ್ಯಾನ್ಸಲ್ ಮಾಡಿ ಅವ್ರವ್ರ ಮಸೀದಿದಲ್ಲಿ 1 ಅವರ್ ಎಕ್ಸ್ಟ್ರಾ ಪ್ರೇಯರ್ ಮಾಡಿಕೊಂಡು ಅದು ಏನು ಸೋಷಿಯಲ್ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ನಮಾಜ್ ಮಾಡಿಕೊಂಡು ಒಂದು 1/2 ಗಂಟೆ ಬಯಾನ್ ಆಗುತ್ತೆ ಮಾಡಿಕೊಂಡು ಪ್ರೇಯರ್ ಮಾಡ್ಕೊಂಡು ದುಆ ಮಾಡ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಅದು ಒಂದು ಅನೌನ್ಸ್ಮೆಂಟ್ ಮಾಡಿದ್ದು. ಸೊ ದಯವಿಟ್ಟು ನಿಮಗೆ ಮನವಿ ಮಾಡ್ಕೊಳ್ಳೋದು ಏನಂದರೆ ನಮಗೂ ಬಹಳ ಇಷ್ಟ ಇತ್ತು, ಆದರೆ ಈ ಸಾರಿ ಸ್ವಲ್ಪ ಕಷ್ಟ ಇದೆ. ಈ ಸಾರಿ ಅರ್ಥ ಮಾಡಿದ್ರೆ ಇದರಲ್ಲಿ ಜಿದ್ದಾಜಿದ್ದಿ ಮಾಡಿದ್ರೆ ಒಬ್ಬೊಬ್ಬರು ಮನೆಯಲ್ಲಿ ಯಾರ್ಯಾರಿಗಾಗಿದ್ದೆ ಅವ್ರ ತೊಂದರೆ ಬಿದ್ದಿದ್ದಾರಲ್ಲ ಅವ್ರ ಬಾಧೆ.